ತುಳುನಾಡಿನ ಪ್ರಾಚೀನ ದೈವಗಳಲ್ಲಿ ಗುಳಿಗವೂ ಒಂದು ಸ್ಥಳ ಸಂದರ್ಭ ಮತ್ತು ಸಂದರ್ಭಗಳನ್ನು ಅವಲಂಬಿಸಿ ಗುಳಿಗ ದೈವವನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಗುಳಿಗ ದೈವವನ್ನು ಶಿವಗಣಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಒಂದು ದಿನ ಕೈಲಾಸದಲ್ಲಿ ಪಾರ್ವತಿಯು ಶಿವನಿಗೆ ತಂದ ಬೂದಿಯಲ್ಲಿ ಒಂದು ಕಲ್ಲು ಕಂಡುಬಂದಿತು ಭಗವಾನ್ ಶಿವನು ಆ ಕಲ್ಲನ್ನು ನೆಲಕ್ಕೆ ಎಸೆದನು ಈ ಕಲ್ಲಿನಿಂದ ಗುಳಿಗ ಜನಿಸಿದರು ಅವರನ್ನು ವಿಷ್ಣುವಿನ ಬಳಿಗೆ ಕಳುಹಿಸಲಾಯಿತು ವಿಷ್ಣು ನೆಲವುಳ್ಳನಂಕೆಯ ಹೊಟ್ಟೆಯಲ್ಲಿ ಜನ್ಮ ನೀಡುವಂತೆ ಶಾಪ ಕೊಟ್ಟನು ಸಂಖ್ಯೆ ಒಂಬತ್ತು ತಿಂಗಳ ಗರ್ಭಿಣಿಯಾಗಿದ್ದಾಗ ಹೊಟ್ಟೆಯಲ್ಲಿರುವ ಮಗು ಅವಳನ್ನು ಕೇಳುತ್ತದೆ ನಾನು ನಿಮ್ಮ ಹೊಟ್ಟೆಯಿಂದ ಯಾವ ಮಾರ್ಗದಿಂದ ಹೊರಬರಬೇಕು ಎಲ್ಲ ಮಕ್ಕಳು ಬರುವ ಹಾದಿಯಲ್ಲಿ ನೀವು ಬರಬಹುದು ಎಂದು ಉತ್ತರಿಸಿದಳು ತೊಂಬತ್ತೈದು ಆದರೆ ಮಗು ಆಕೆಯ ಪ್ರಸ್ತಾಪವನ್ನು ತಿರಸ್ಕರಿಸಿತು ಅವಳ ಎಡಸ್ತನವನ್ನು ಹರಿದು ಅವನು ತನ್ನ ತಾಯಿಯ ದೇಹದಿಂದ ಹೊರಬಂದನು ಅವನು ಅನಿಯಂತ್ರಿತ ಹಸಿವನ್ನು ಅನುಭವಿಸಿದನು ಮತ್ತು ಸೂರ್ಯನಿಗೆ ಆಕರ್ಷಿತನಾದನು ಮತ್ತು ಅದನ್ನು ತಿನ್ನಲು ಪ್ರಯತ್ನಿಸಿದನು ಅವನು ವಿಷ್ಣುವಿನ ಸರೋವರವನ್ನು ಬರಿದು ಮಾಡಿ ಮತ್ತು ಮೀನುಗಳನ್ನು ಸೇವಿಸಿದನು ಅವನಿಗೆ ಅನೆಗಳು ಮತ್ತು ಕುದುರೆಗಳ ರಕ್ತವನ್ನು ನೀಡಲಾಯಿತು ಆದರೆ ಅವನ ಹಸಿವು ಎಂದಿಗೂ ಕಡಿಮೆಯಾಗಲಿಲ್ಲ ಆಗ ವಿಷ್ಣುವು ಅವನಿಗೆ ಕಿರುಬೆರಳನ್ನು ಕೊಟ್ಟನು ಅಂತಿಮವಾಗಿ ಅವನ ಹೊಟ್ಟೆ ತುಂಬಿದಾಗ ಅವನನ್ನು ಮತ್ತೆ ಭೂಮಿಗೆ ಕಳುಹಿಸಲಾಯಿತು ಅವನು ನಿಗೂಢ ಮೂಲವನ್ನು ಹೊಂದಿರುವುದರಿಂದ ಕೋಪ ಮತ್ತು ಪ್ರಾಣಿಗಳ ಹಸಿವಿನಿಂದ ಅವನನ್ನು ದುಷ್ಪತ್ಯಾಗಕ್ಕಾಗಿ ಈ ಭೂಮಿಗೆ ಕಳುಹಿಸಲಾಗಿದೆ ಅದು ಅವನ ಕ್ರೂರ ನಡವಳಿಕೆಯ ಪ್ರಾರಂಭವಾಗಿರಬಹುದು ಏಳು ಜಲದುರ್ಗೆ ಸಮುದ್ರದ ಮೇಲೆ ನೌಕಾಯನ ಮಾಡುತ್ತಿದ್ದರು ಅವರು ಅವನನ್ನು ನೋಡಿ ಗುಳಿಗನಿಗೆ ಆಶ್ರಯ ನೀಡಿದರು ಅವರು ಆಶೀರ್ವದಿಸಲ್ಪಟ್ಟರು ಮತ್ತು ಅವರ ದೇವಾಲಯಗಳಿಗೆ ರಕ್ಷಕನನ್ನು ನೇಮಿಸಿದರು ಆದ್ದರಿಂದ ಅವನಿಗೆ ಕ್ಷೇತ್ರಪಾಲ ಎಂದು ಹೆಸರಿಸಲಾಯಿತು ನಂತರ ಪಂಜುರ್ಲಿ ಮತ್ತು ಗುಳಿಗ ನಡುವೆ ಯುದ್ಧ ನಡೆದಾಗ ಜಲದುರ್ಗೆಯರು ಅವರನ್ನು ಸಮಾಧಾನಪಡಿಸುತ್ತಾರೆ ಮತ್ತು ಒಡಹುಟ್ಟಿದವರಂತೆ ಬದುಕಲು ಸಲಹೆ ನೀಡುತ್ತಾರೆ ಇದರಿಂದಾಗಿ ಅವರನ್ನು ಕೆಲವು ಸ್ಥಳಗಳಲ್ಲಿ ಒಟ್ಟಿಗೆ ಪೂಜಿಸಲಾಗುತ್ತದೆ ಗುಳಿಗನ ದೇಗುಲವು ಭಕ್ತರಲ್ಲಿ ಶಿಸ್ತು ದುಷ್ಟಧ್ವಂಸ ಮತ್ತು ಭಕ್ತಿಯನ್ನು ಹೇರಲು ಪ್ರಸಿದ್ಧವಾಗಿದೆ ಸಾಮಾನ್ಯವಾಗಿ ಗುಳಿಗವನ್ನು ತೆರೆದ ಸ್ಥಳದಲ್ಲಿ ರಚನೆಯಿಲ್ಲದ ಕಲ್ಲಿನ ಮೇಲೆ ಪೂಜಿಸಲಾಗುತ್ತದೆ ಈ ಕಲ್ಲನ್ನು ಸಾಮಾನ್ಯವಾಗಿ ಮರದ ಕೆಳಗೆ ಇಡಲಾಗುತ್ತದೆ ಅವನ ಕಣ್ಣು ಯಾವಾಗಲೂ ಆಕಾಶದ ಕಡೆಗೆ ಇರುತ್ತದೆ ಎಂದು ಜನರು ನಂಬುತ್ತಾರೆ ದುಷ್ಪಶಕ್ತಿಗಳಿಂದ ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ರಕ್ಷಿಸಲು ಅವರನ್ನು ರಕ್ಷಕನಾಗಿ ಗಡಿಗಳಲ್ಲಿ ಪೂಜಿಸಲಾಗುತ್ತದೆ ಸ್ಥಳವನ್ನು ಅವಲಂಬಿಸಿ ಮತ್ತು ಇತರ ಚೈತನ್ಯದೊಂದಿಗೆ ವಿಲೀನಗೊಂಡು ಗುಳಿಗವನ್ನು ಮರುನಾಮಕರಣ ಮಾಡಲಾಯಿತು ಅಥವಾ ರಾಹುಗುಳಿಗ ರಾಜಗುಳಿಗೆ ಮಂತ್ರಗುಳಿಗೆ ನೆತ್ತರ್ಗುಳಿಗ ಸಂಕಲೆಗುಳಿಗ ಮಂತ್ರವಾದಿ ಗುಳಿಗ ರಕೇಶ್ವರಿ ಗುಳಿಗೆ ಸುಬ್ಬಿಗುಳಿಗೆ ಸನ್ಯಾಸಿಡಿ ಎಂದು ವಿವಿಧ ರೂಪದಲ್ಲಿ ಪೂಜಿಸಲಾಗುತ್ತದೆ ಗುಳಿಗೆ ಗುಳಿಗೆ ಇತ್ಯಾದಿ ಇಲ್ಲಿ ರಾಹು ಮತ್ತು ಗುಳಿಗೆ ಎರಡು ಪ್ರತ್ಯೇಕ ಶಕ್ತಿಗಳಾಗಿದ್ದು ಅವುಗಳನ್ನು ಒಂದೇ ಹೆಸರಿನ ಟ್ಯಾಗ್ ಅಡಿಯಲ್ಲಿ ಪೂಜಿಸಲಾಗುತ್ತದೆ ರಾಹು ನಿಗೂಢ ಮೂಲವನ್ನು ಹೊಂದಿದೆ ಪೂರ್ವಜರು ನಂಬುತ್ತಾರೆ ಈ ದೈವಿಕವು ಒಂದೇ ಸ್ಥಳದಲ್ಲಿ ಸ್ಥಿರವಾಗಿಲ್ಲ ಮತ್ತು ಅದಕ್ಕೆ ಸರಿಯಾದ ರೂಪವಿಲ್ಲ ಪೂರ್ವಜರ ಆತ್ಮಗಳನ್ನು ಅದರ ಕೈಯಿಂದ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಮಾತ್ರ ಜನರು ಈ ದೈವಕ್ಕೆ ಕೋಲವನ್ನು ನೀಡಿದರು ನಂತರ ಈ ಆಚರಣೆಯು ಬದಲಾಗಲಾರಂಭಿಸಿತು ಮತ್ತು ಜನರು ವಾರ್ಷಿಕವಾಗಿ ಕೋಲವನ್ನು ನೀಡಲು ಪ್ರಾರಂಭಿಸಿದರು ಗುಲಿಗ ಕೋಲ ಮೂಲಭೂತವಾಗಿ ಗುಲಿಗ ದೈವದ ಪ್ರತಿನಿಧಿಯನ್ನು ಒಳಗೊಂಡಿರುತ್ತದೆ ಅವನ ಮುಖವು ಕಪ್ಪು ಬಣ್ಣದಿಂದ ಅಲಂಕರಿಸಲ್ಪಟ್ಟಿದೆ ಮತ್ತು ಕೆಂಪು ಬಿಳಿ ಮತ್ತು ಹಸಿರು ಬಣ್ಣಗಳಿಂದ ಅಲಂಕರಿಸಲ್ಪಟ್ಟಿದೆ ಅವನ ಸೊಂಟದ ಮೇಲೆ ಕೋಮಲ ತಾಳೆ ಎಲೆಗಳು ದನಿದಿವೆ ಅವನ ಕಾಲಿಗೆ ಗಾಗ್ರಾ ಎಂದು ಕರೆಯುವ ಕಾಲುಂಬುರುಗಳಿವೆ ಅವನ ಕೈಯಲ್ಲಿ ಸೂಟ್ ಎಂಬ ಉರಿಯುತ್ತಿರುವ ಊರುವಲುಗಳೊಂದಿಗೆ ಉತ್ಸಾಹದಿಂದ ನೃತ್ಯ ಮಾಡುತ್ತಾನೆ ಹಸಿ ಮಾಂಸವನ್ನು ತಿನ್ನುವುದನ್ನು ಗುಳಿಗನ ಕೋಲದಲ್ಲಿ ಕಾಣಬಹುದು